ಸಮಾಜವಾದ ಸಿದ್ಧಾಂತದ ಶ್ರೀ ಸಿದ್ದರಾಮಯ್ಯನವರು ಸಮಾಜವಾದ ಸಿದ್ಧಾಂತದ ಜನಕನಿಗೆ ಒಂದು ಗೌರವ ಸಮರ್ಪಣೆ ಮಾಡಿದ್ದಾರೆ ಅಂತ ನಾನು ಹೇಳಬಯಸ್ತೀನಿ. ಬಸವಣ್ಣ ಕೇವಲ ಕರ್ನಾಟಕದ ಸಾಂಸ್ಕೃತಿಕ ನಾಯಕನಲ್ಲ, ಬಸವಣ್ಣ ವಿಶ್ವದ ಸಾಂಸ್ಕೃತಿಕ ನಾಯಕ. ಜಗತ್ತಿನಲ್ಲಿ ಪ್ರಜಾಪ್ರಭುತ್ವವನ್ನು ಮೊಟ್ಟ ಮೊದಲಿಗೆ ಬಾರಿಗೆ ಜಾರಿಗೆ ತಂದ ಒಬ್ಬ ಶ್ರೇಷ್ಠ ದಾರ್ಶನಿಕ ಹಾಗೂ ಜನಸಾಮಾನ್ಯರ ತುಳಿತಕ್ಕೊಳಗಾದ ವರ್ಗವನ್ನು ಮೇಲೆತ್ತಿದ ಒಬ್ಬ ಮಹಾನ್ ದಾರ್ಶನಿಕ ಬಸವಣ್ಣ. ಅಂತಹವನಿಗೆ ಇಂದು ಎಂದೂ ಸಲ್ಲಬೇಕಾದ ಮರ್ಯಾದೆಯನ್ನು ಕರ್ನಾಟಕ ಸರ್ಕಾರ ತನ್ನ ನಾಯಕನೆಂದು ಹೇಳಿಕೊಂಡು ತನ್ನನ್ನೇ ತಾನೇ ಗೌರವಿಸಿಕೊಂಡಿದೆ ಅಂತ ನಾನು ಭಾವಿಸ್ತೀನಿ. ಇದು ನಾವು ಬಸವಣ್ಣನಿಗೆ ಕೊಟ್ಟ ಗೌರವಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವೇ ಗೌರವಿಸಿಕೊಂಡ ದಿನ ಅಂತ ನಾನು ಹೇಳೋಕ್ಕೆ ಇಚ್ಛೆಪಡ್ತೀನಿ. ಯಾಕೆಂದರೆ ಬಸವಣ್ಣನ ಗೌರವಿಸಲಿಕ್ಕೆ ನಾವ್ಯಾರೂ ಅರ್ಹರಲ್ಲ. ಬಸವಣ್ಣನವ್ರದ್ದು ನಿಲುಕದ ವ್ಯಕ್ತಿತ್ವ. ಎಂದು ತುಳಿತಕ್ಕೊಳಗಾದ ಜನಕ್ಕೆ ನೀವು ನನ್ನ ಸರಿಸಮಾನರು, ಹುಟ್ಟಿನಿಂದ ಶ್ರೇಷ್ಠತೆ ಬರುವುದಿಲ್ಲ, ಕಾಯಕದಿಂದ ಶ್ರೇಷ್ಠತೆ ಬರುತ್ತದೆ ಅಂತ ಹೇಳಿದ ಮೊಟ್ಟ ಮೊದಲ ನಾಯಕ. ವಿಶ್ವದಲ್ಲಿ ಯಾರಾದರೂ ಮೊಟ್ಟ ಮೊದಲ ಬಾರಿ ಹೇಳಿದರೆ ಅದು ಬಸವಣ್ಣನವರು. ತಮ್ಮ ತಾವು ಹುಟ್ಟಿದ ಶ್ರೇಷ್ಠ ಜಾತಿಯನ್ನು ಕೂಡ, ನಾನು ಬ್ರಾಹ್ಮಣನಲ್ಲಿ ಹುಟ್ಟಿಲ್ಲ, ನಾನು ಅತ್ಯಂತ ಕನಿಷ್ಠ ಜಾತಿಯಲ್ಲಿ ಹುಟ್ಟಿದ ನಿಮ್ಮ ಮನೆಯ ಮಗ ಅಂತ ಹೇಳಿಕೊಂಡು ತನ್ನನ್ನು ತಾನೇ ತನ್ನ ಜಾತಿಯನ್ನೇ ದಾಸೋಹ ಮಾಡಿದಂಥ ಒಬ್ಬ ಶ್ರೇಷ್ಠ ದಾಸೋಹವಾದಿ ಬಸವಣ್ಣ. ಕಾಯಕ, ಕಾಯಕದ ಸಿದ್ಧಾಂತ, ಬರೀ ಕಾಯಕ ಅಲ್ಲ, ಸತ್ಯ ಕಾಯಕವನ್ನು ಹೇಳಿದ ಬಸವಣ್ಣ ಇವತ್ತು ಎಲ್ಲರಿಗೂ ಹೆಮ್ಮೆ. ಇಂದಿನ ಕಾಯಕ ಯುಗದಲ್ಲಿ ನನಗನ್ನಿಸ್ತದೆ ಕರ್ನಾಟಕಕ್ಕಿಂತ ಅಥವಾ ಇಂಡಿಯಾಕ್ಕಿಂತ ಹೆಚ್ಚು ಲಿಂಗಾಯತರು ವಿದೇಶಗಳಲ್ಲಿದ್ದಾರೆ ಅಂತ. ವೆಸ್ಟ್ಗಳಲ್ಲಿದ್ದಾರೆ, ಪಾಶ್ಚಾತ್ಯ ದೇಶಗಳಲ್ಲಿದ್ದಾರೆ, ಅಮೇರಿಕದಲ್ಲಿದ್ದಾರೆ, ಜಪಾನ್ದಲ್ಲಿದ್ದಾರೆ. ಯಾಕೆಂದರೆ ಅಲ್ಲಿ ಸತ್ಯ ಕಾಯಕದ ಅರಿವು ಅವರಿಗಿದೆ. ಕರ್ನಾಟಕದಲ್ಲಿ ಹಾಗೂ ಭಾರತದಲ್ಲಿ ಸತ್ಯ ಕಾಯಕದ ಅರಿವು ಯಾರಿಗೂ ಇಲ್ಲ. ನಾವು ಕಾಯಕವನ್ನು ನನ್ನ ಮೇಲಾಧಿಕಾರಿಯ ಹೆದರಿಕೆಗಾಗಿ, ಅವನ ಸೂಪರ್ವಿಷನ್ಗಾಗಿ ನಾನು ಕಾಯಕ ಮಾಡ್ತಾ ಇದ್ದೀನಿ. ಆದರೆ ಉಳಿದ ದೇಶಗಳಲ್ಲಿ ಸತ್ಯವಾದ ಕಾಯಕವನ್ನು ಮಾಡ್ತಾರೆ. ಅಂತಹ ಸತ್ಯವಾದ ಕಾಯಕವನ್ನು ಮಾಡಿ ಅಂತ ಹೇಳಿದೆ. ನನಗನ್ಸಿದ ಮಟ್ಟಿಗೆ 12ನೇ ಶತಮಾನದಲ್ಲಿ ಬಸವಣ್ಣ ಮೊದಲನೇ ಬಾರಿ ಹೇಳಿದ. ಆವಾಗ ನನಗನ್ನಿಸ್ತದೆ ಅವಾಗೂ ಕೂಡ ಸತ್ಯವಾದ ಕಾಯಕ ನಮ್ಮ ದೇಶದಲ್ಲಿ ಇರಲಿಲ್ಲೇನೋ ಅಂತ. 900 ವರ್ಷಗಳ ಹಿಂದೆ ಕೂಡ ಸತ್ಯವಾದ ಕಾಯಕವನ್ನು ಇವರು ಪ್ರತಿಪಾದಿಸ್ತಾರೆ, ಅದಕ್ಕೆ ಒತ್ತು ಕೊಡ್ತಾರೆ ಅಂದರೆ ಅಂದೂ ಕೂಡ ನಾವು ಸತ್ಯವಾದ ಕಾಯಕವನ್ನು ಮಾಡಿಲ್ಲ ಅಂತ ಅನ್ನುವಂಥ ಭಾವನೆ ಬರ್ತದೆ. ಅಂತಹ ಸತ್ಯವಾದ ಕಾಯಕವನ್ನು ಮಾಡಿ ಆ ಸತ್ಯವಾದ ಕಾಯಕದಿಂದ ಬಂದ ಹಣದಿಂದ ನೀವೊಬ್ಬರೇ ಅಲ್ಲದೆ ನಿಮ್ಮವರು ಎಲ್ಲರೊಂದಿಗೆ ಹಂಚಿಕೊಂಡು ತಿನ್ನಿ ಅಂತ ಹೇಳಿದ ಒಬ್ಬ ಮಹಾನ್ ದಾರ್ಶನಿಕ ಬಸವಣ್ಣ. ಅಂತಹವನನ್ನು ನಾವು ನಮ್ಮ ನಾಯಕ ನನಗೆ ಘೋಷಿಸಿಕೊಂಡದ್ದು ಇಡೀ ಮಾನವ ಕುಲಕ್ಕೆ, ಕರ್ನಾಟಕ ಸಮಾಜಕ್ಕೆ ಒಂದು ಗೌರವದ ಸಂಕೇತ. ಇದನ್ನು ಈಡೇರಿಸಿದ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಹಾಗೂ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳೆಲ್ಲರೂ ಅಭಿನಂದನೆಗೆ ಅರ್ಹರು. ಮುಂದುವರೆದು ನಾನು ಜಾಗತಿಕ ಲಿಂಗಾಯತ ಮಹಾಸಭಾದ ಸದಸ್ಯನಾಗಿ, ಅದರ ಕಾರ್ಯಕರ್ತನಾಗಿ ಹಾಗೂ ಅದರ ಪದಾಧಿಕಾರಿಯಾಗಿ ಒಂದು ಮಾತು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾವು ಈ ತಂಡವನ್ನು, ಸಿದ್ದರಾಮಯ್ಯವರ ತಂಡವನ್ನು, ಅವರ ಸಂಪುಟದ ಎಲ್ಲ ಸದಸ್ಯರನ್ನು ನಾವು ಗೌರವಿಸಬೇಕಾಗ್ತದೆ. ಈ ವಿಷಯವಾಗಿ ನಾನು ನಿನ್ನೆ ಕರ್ನಾಟಕದ ಪ್ರಮುಖ ಸಚಿವರೊಂದಿಗೆ ಚರ್ಚೆ ಮಾಡಿದ್ದೀವಿ. ನಮ್ಮ ಎಲ್ಲ ಪದಾಧಿಕಾರಿಗಳು ಬಂದಿದ್ದರು, ಅವರೊಂದಿಗೆ ಸೇರಿ ಅವ್ರನ್ನ ಅಭಿನಂದಿಸಿದ್ದೀವಿ. ಅಭಿನಂದಿಸಿ ನಾವು ನಿಮ್ಮನಿಗೆ ನಾವು ಸಾರ್ವಜನಿಕವಾಗಿ ಗೌರವ ಸಮರ್ಪಣೆ ಮಾಡಬೇಕಂತ ಮಾಡಿದ್ದೀವಿ ಅಂತ ಕೇಳಿದಾಗ ಅವರು ಒಪ್ಪಿಕೊಂಡಿದ್ದಾರೆ. ಇನ್ನೂ ದಿನಾಂಕ ನಿರ್ಧಾರ ಆಗಿಲ್ಲ. ಆ ದಿನಾಂಕ ನಿರ್ಧಾರ ಮಾಡಿ ಅವರು ಹೇಳಿದಾಗ ನಾವು ಅವರಿಗೆ ಸಾರ್ವಜನಿಕವಾಗಿ ಗೌರವ ಸಮರ್ಪಣೆ ಮಾಡುವ ಕೆಲಸವನ್ನು ನಾವು ನಿಮ್ಮೆಲ್ಲರ ಸಹಾಯ, ಸಹಕಾರ ಹಾಗೂ ಸಹಯೋಗದೊಂದಿಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೀವಿ. ಈ ವಿಷಯವಾಗಿ ಅಂತಿಮ ನಿರ್ಧಾರ ಯಾವುದೂ ಆಗಿಲ್ಲ. ಆ ನಿರ್ಧಾರವನ್ನು ತೆಗೆದುಕೊಂಡ ನಂತರ ತಮ್ಮ ಬಳಿಗೆ ಬರ್ತೀವಿ. ಮೊದಲು ಮುಖ್ಯಮಂತ್ರಿಗಳು ಸಮಯ ನೀಡಬೇಕು. ಆ ಸಮಯ ನೀಡಿ ಇಂಥ ಸಮಯದಲ್ಲಿ ಮಾಡಿ ನನಗೆ ಸೂಕ್ತವಾಗಿದೆ, ಈ ದಿನ ನಾನು ಬರ್ತೀನಿ ಅಂತ ಹೇಳಿದಾಗ ನಾವೆಲ್ಲರೂ ತಮ್ಮ ಜೊತೆಗೆ ಸೇರಿಕೊಂಡು ಚರ್ಚೆ ಮಾಡಿ ಅದಕ್ಕೆ ಯಾವ ರೀತಿಯಾಗಿ ನಾವು ಸ್ಪಂದಿಸಬೇಕು ಅನ್ನೋದನ್ನು ತಮ್ಮೆಲ್ಲರೊಂದಿಗೆ ಚರ್ಚೆ ಮಾಡಿ ಅವರಿಗೊಂದು ಗೌರವ ಸಮರ್ಪಣೆ ನಾವು ಲಿಂಗಾಯತರಾದವರು ನಾವು ಮಾಡಬೇಕು ಅಂತ ಹೇಳಿ ತಮ್ಮ ವತಿಯಿಂದ ಹಾಗೂ ನಮ್ಮೆಲ್ಲರ ಆಸೆ ಹಾಗೂ ಸಂಕಲ್ಪ ಇದೆ ಅಂತ ಹೇಳಿ ನಾನು ಮತ್ತೊಮ್ಮೆ ಈ ಸರ್ಕಾರಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.